ಲೋ ತಮಣಿ ಎದ್ದೋಳು, 10 ಗಂಟೆ ಆಯ್ತು, ಇನ್ನೂ ಮಲಗಿದೀಯಾ? ಯವ್ವಿ ಅಕ್ಕಯ್ಯ, ನಾನ್ ನಿನ್ ಮನೇಲಿ ಇದೀನಿ ಅಲ್ವೇನೆ ಅಕ್ಕಯ್ಯ. ಇಷ್ಟೊತ್ತು ನಾನ್ ಕಂಡಿದ್ ಕನ್ಸ ಯಪ್ಪ, ಸದ್ಯ ನಾನ್ ಇಷ್ಟೊತ್ತು ಕಂಡಿದ್ದೆಲ್ಲ ಕನ್ಸು. ಅಂತದ್ ಏನ್ ಕಂಡ ತಮಣಿ ಕನ್ಸಲ್ಲಿ? ಅಯ್ಯೋ, ಅದೊಂದ್ ಭಯಾನಕ ಸ್ಟೋರಿ ಕಣೆ ಅಕ್ಕಯ್ಯ. ಪಿಂಕಿಗ್ ನಾನ್ ಲವ್ ಯು ಹೇಳ್ಬಿಟ್ಟು ಒಂದ್ ಪಪ್ಪಿ ಕೊಡೆ ಅಂತ ಹೇಳಿದ್ಕೆ ಕೆನ್ನೆಗ್ ಬಾರಿಸ್ಬಿಟ್ಲು. ತರ್ಲೆ, ಬೇರೆ ಯಾವ್ದು ಕನ್ಸ್ ಬಿಡಲ್ಲ ಅಲ್ವಾ ನಿನಗೆ? ಯಾವಾಗ್ಲೂ ಪಿಂಕ್ ಇದೇ ಕನ್ಸು. ಕೊಡೆ ಅಕ್ಕಯ್ಯ, ಅವ್ಳು ನನ್ ಡಾರ್ಲಿಂಗು ಅಲ್ವಾ? ಯಪ್ಪ, ಕನ್ಸಲ್ಲಿ ಸುಸ್ಸು ಬೇರೆ ಮಾಡ್ಕೊಂಡ್ಬಿಟ್ಟಿದ್ದೆ ಕಣೆ ಅಕ್ಕಯ್ಯ. ಲೋಲೋ, ಏನೋ ತಮಣಿ ನೀನು, ತರ್ಲೆ ಹುಟ್ಟು ತರ್ಲೆ ನೀನು. ಕನ್ಸಲ್ ಅಷ್ಟೇ ಅಲ್ಲ ಕಣು, ನಿಜವಾಗ್ಲೂ ಬೆಡ್ ಮೇಲೆಲ್ಲ ಸುಸ್ಸು ಮಾಡ್ಬಿಟ್ಟಿದೀಯ. ಒಳ್ಳೆ ದೈ ಬೆಳೆದಂಗೆ ಇಷ್ಟುದ ಬೆಳೆದ್ ನಿಂತಿದೀಯಲ್ಲ ತಮಣಿ. ಹಾಸ್ಗೆ ಮೇಲೆ ಅಷ್ಟೇ ಅಲ್ಲ ಕಣು, ನಿಮ್ ಬಾವನ್ ಮೇಲೂ ಸುಸ್ಸು ಮಾಡ್ಬಿಟ್ಟಿದೀಯ. ಪಿಂಕಿ ಕನ್ಸಲ್ ಹೊಡೆದಿದ್ಕೆ ನಿಜವಾಗ್ಲೂ ಬೆಡ್ ಮೇಲೆ ಸುಸ್ಸು ಮಾಡ್ಕೊಂಡಿರೋ ಹುಟ್ಟು ದಡ್ಡ ಶಿಖಾಮಣಿ ಕಣು ನೀನು. ಅಯ್ಯೋ, ಏನೋ ಒಂದ್ ತುರಿಯ ಕಣೋ, ನೋಡೋ ಅಲ್ಲಿ ನಿಮ್ ಬಾವನ್ ಮೇಲೆಲ್ಲ ಸುಸ್ಸು ಮಾಡ್ಬಿಟ್ಟಿದೀಯ. ಇವಾಗ ಅವ್ರು ಎದ್ರೆ ಹೆಂಗ್ ಒದ್ದೆ ಆಯ್ತು ಬಟ್ಟೆ ಅಂತ ಕೇಳ್ತಾರೆ ಕಣೋ ತಮಣಿ. ನಡೆಯೋ, ಇಲ್ಲಿಂದ ಹೋಗೋಣ ಫಸ್ಟು. ಅಕ್ಕಯ್ಯ, ನನ್ನ ಹತ್ರ ಒಂದ್ ಒಳ್ಳೆ ಐಡಿಯಾ ಇದೆ ಕಣೆ ಅಕ್ಕಯ್ಯ. ಏನೋದು ಹೇಳು. ನಡಿಯ ಅಕ್ಕಯ್ಯ, ಸೈಡ್ ಅಲ್ಲಿ ಹೋಗಿ ನಿಂತಿರೋಣ, ನನ್ ಪ್ಯಾಂಟ್ ಎಲ್ಲ ಅಷ್ಟೊತ್ತಿಗೆ ಒಣಗ್ ಬಿಡುತ್ತೆ. ಬಾಬಾಜಿ ಎದ್ದಿದ್ ಕೂಡ್ಲೇ ಬಂದ ಅವ್ರಿಗೆ ಹೇಳೋಣ. ಸರಿ ಆಯ್ತು, ನಿನ್ನ ಅಲ್ಲಿಂದ ನಮ್ಮನೆಯವ್ರಿಗೂ ಕರ್ಕೊಂಬಂದಿ ಏನಲ್ಲ, ಕರ್ಕೊಂಬಂದಿರೋ ತಪ್ಪಿಗೆ ಇದನ್ನು ಮಾಡ್ತೀನಿ ಕಣೋ. ಬಾರ ಸೈಡಿಗೆ ನಿಂತ್ಕೊಳ್ಳೋಣ. ಎದ್ರೇನು ತಮಣಿ? ಶಮಂತ ಅವ್ರನ್ನ ಏಳ್ಸೋಣ ಅಂತ ನಾನು ತಮಣಿ ಬಂದ್ವಿ. ಶಮಂತ ಅವ್ರದ್ದು ಫೇವ್ರೆಟ್ ತಿಂಡಿ ಪೂರಿ ಸಾಗು ಮಾಡಿದ್ನ, ಅದಕ್ಕೆ ಏಳ್ಸೋಣ ಅಂತ ಬಂದೆ ಅತ್ತಮ್ಮ. ಹೌದಾ? ನಾನು ಅವನನ್ನ ಅದಕ್ಕೆ ಏಳ್ಸಕ್ ಬಂದೆ. ನಮ್ ಶಮಂತಗೆ ಪೂರಿ ಸಾಗು ಅಂದ್ರೆ ತುಂಬಾ ಇಷ್ಟ. ಇಷ್ಟೊತ್ತಾದ್ರೂ ಮಲಗಿದಾನೆ. ಬಿಸಿ ಬಿಸಿ ಪೂರಿ ಸಾಗು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕೆ ಏಳ್ಸೋಣ ಬಾ. ಸರಿ ಅತ್ತಮ್ಮ. ಶಮಂತು, ಲೋ ಶಮಂತು, ಎದ್ದೋಳು, ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ, ಎದ್ದು ಮುಖ ತೊಳ್ಕೊಂಡು ತಿಂಡಿ ಗಿಂಡಿ ತಿನ್ನು. ಇರಿಯಮ್ಮ, ಇನ್ನೊಂದ್ 10 ನಿಮಿಷ ಮಲಗ್ತೀನಿ. ಅಯ್ಯೋ ಶಮಂತು, ಮಲ್ಕೊಳ್ಳಿ ಮತ್ತೆ ಎದ್ದೋಳು, ನಿನ್ ಫೇವ್ರೆಟ್ ಪೂರಿ ಸಾಗು ಮಾಡಿದಾಳೆ ಪುಟ್ಟಿ. ಎದ್ದು ಮುಖ ತೊಳ್ಕೊಂಡು ತಿಂಡಿ ತಿಂದು ಮತ್ತೆ ಬೇಕಾದ್ರೆ ರೆಸ್ಟ್ ಮಾಡಿದಂತೆ ಎದ್ದೋಳು ಶಮಂತು. ಏನು ಶನಿವಾರ ಭಾನುವಾರ ಬಂದ್ರೆ ಸಾಕು, 12-1 ಗಂಟೆವರೆಗೂ ಮಲ್ಕೊಳ್ಳೋದು, ತಿಂಡಿ ತಿಂದಲೇ ದಿನ ಇಡೀ ಕಳೆಯೋದು, ಮಧ್ಯಾಹ್ನ ಒಂದು ಡೈರೆಕ್ಟ್ ಊಟ ಮಾಡ್ಬಿಡ್ತೀಯ ಹಂಗೆ. ಎದ್ದಿವತ್ತು ತಿಂಡಿ ತಿನ್ಲೇಬೇಕು ನೀನು. ನಿನಗೆ ಇಷ್ಟವಾದ ಪೂರಿ ಸಾಗು ಅಲ್ವಾ? ಎದ್ದೋಳು ಎದ್ದೋಳು. ಬೆಂಗಳೂರಲ್ಲಿ ಇಟ್ಕೊಂಡು ಸೋಮವಾರದಿಂದ ಶುಕ್ರವಾರದವರೆಗೂ ಐ ಟಿ ಕಂಪ್ನಿಲಿ ಕೆಲಸ ಮಾಡ್ತಾರಲ್ಲ, ಅವ್ರದ್ದೆಲ್ಲ ಇದೇ ಕತೆ. ಶುಕ್ರವಾರ ಆದ್ರೆ ಪಾರ್ಟಿ, ಶನಿವಾರ ಭಾನುವಾರ ಆದ್ರೆ ಮಧ್ಯಾಹ್ನದವರೆಗೂ ನಿದ್ದೆ. ಎದ್ದೆ ಕಣೆ ಅಮ್ಮ, ಅದ್ ಯಾಕಷ್ಟು ಗೊಣ 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 ಅಂತೀಯ? ಬಾಬಾಜಿ ಬಾಬಾಜಿ, ಏನ್ ಬಾಬಾಜಿ ಇದು, ನಿಮ್ ಪ್ಯಾಂಟ್ ಹಾಸ್ಕೆ ಎಲ್ಲ ಹಿಂಗ್ ಒದ್ದೆ ಆಗೋಗ್ಬಿಟ್ಟಿದೆ. ಶಮಂತು, ಏನೋ ಇದು. ಅಯ್ಯೋ, ಪ್ಯಾಂಟ್ ಇಂದ ಸುಸ್ಸು ಆಚೆ ಬರಕ್ ಸಾಧ್ಯನೇ ಇಲ್ಲ ಕಣೆ ಅಮ್ಮ. ನಾನ್ ಒಳಗಡೆ ಡೈಪರ್ ಹಾಕೊಂಡ್ ಮಲಗಿದೀನಿ. ನಾನ್ ರಾತ್ರಿ ಡೈಪರ್ ಹಾಕೊಂಡ್ ಮಲಗಿದ್ರು ಹಾಸಿಗೆಗೆಲ್ಲ ಹೇಗ್ ಸುಸ್ಸು ಐತೆ ಅಮ್ಮ? ತಮಣಿ, ಅದು ಯಾರಿಗೂ ಈ ವಿಚಾರ ಹೇಳ್ಬೇಡಿ. ನನಗೆ ರಾತ್ರಿ ಮಲಗಿದ್ದಾಗ ಒಂದು ಕಂಟ್ರೋಲ್ ಆಗಲ್ಲ, ಅದಕ್ಕೆ ಸೇಫ್ಟಿಗೆ ನಾನು ಡೈಲಿ ಡೈಪರ್ ಹಾಕೊಂಡೆ ಮಲಗದು. ಪುಟ್ಟಿ ಪುಟ್ಟಿ ಬೇಬಿ ಪುಟ್ಟಿ ಡಾರ್ಲಿಂಗ್, ಯಾರಿಗೂ ಹೇಳ್ಬೇಡ ಈ ವಿಚಾರನ. ನಿಮ್ಮ ಅಪ್ಪ ಅಮ್ಮಂಗೂ ಈ ವಿಚಾರ ಹೇಳ್ಬೇಡ ಪ್ಲೀಸ್. ಲೋ ಶಮಂತು, ಡೈಪರ್ ಹಾಕೊಂಡ್ ಮಲಗಿದೀಯ, ಆದ್ರೂ ಹಾಸ್ಗೆ ಹೇಗೋ ಇಷ್ಟು ಒದ್ದೆ ಆಯ್ತು. ನಿಮ್ಮ ಈ ಹಾಸ್ಗೆ ಹೇಗೆ ಒದ್ದೆ ಆಯ್ತು ಬಗಳು? ಇಷ್ಟು ದಯ್ಯ ಬೆಳ್ಕೊಂಡಂಗ್ ಬೆಳ್ಕೊಂಡಿದೀಯ, ಹಾಸ್ಗೆ ಮೇಲೆ ಇನ್ನೂ ಸುಸ್ಸು ಮಾಡ್ಕೊಂತೀಯ, ಚಾರ್ಜ್ ಒದ್ದು ಬಿಡ್ಬೇಕು ನಿನಗೆ. ಅಮ್ಮ, ಈ ವಿಚಾರ ನನಗಂತೂ ಗೊತ್ತಾಗ್ತಿಲ್ಲ ಕಣೆ ಅಮ್ಮ, ಹಾಸ್ಗೆ ಹೆಂಗ್ ಒದ್ದೆ ಆಯ್ತು? ಯವ್ವಿ, ಹೋಗಿ ಬಂದು ನನ್ ಬುಡಕ್ಕೆ ಬಂತಲ್ಲಪ್ಪ, ಯಾಕೋ ತಗ್ಲ ಕೊಡೋ ಸೀನು. ಇಲ್ಲಿಂದ ಮೆಲ್ಲಕ್ಕೆ ಸೈಡಿಗೆ ಹೋಗ್ಬಿಡ್ತೀನಿ. ಲೋ ತಮಣಿ, ಎಲ್ಲಿಗ ಸೈಡಿಗೆ ಹೋಗ್ತಿದೀಯಾ? ಬಾರೋ ಇಲ್ಲಿ. ಹೇಳಿ ಬಾಬಾಜಿ. ಒಂಚೂರು ಬಾರೋ ತಮಣಿ ಇಲ್ಲಿ, ಯಾಕೋ ನಿನ್ ಮೇಲೆ ಅನುಮಾನ. ನಿನ್ ಪ್ಯಾಂಟನ್ ಫಸ್ಟ್ ಚೆಕ್ ಮಾಡ್ತೀನಿ. ಅಯ್ಯ
ತಮಣಿದೆ ಅಂತ ಅನ್ಸುತ್ತೆ, ನೀನೇ ಚೆಕ್ ಮಾಡಿ ಹೇಳು. ಅದು ಶಮಂತ್ ಅವ್ರೆ, ಹಾಸಿಗೆ ಮೇಲೆ ಸುಸ್ಸು ಮಾಡ್ಕೊಂಡಿರೋದು ತಮಣಿನೇ. ಅವನ್ ಪ್ಯಾಂಟು ಒದ್ದೆ ಆಗಿದೆ ಶಮಂತ್ ಅವ್ರೆ. ತಮಣಿ ಹಾಸಿಗೆ ಮೇಲೆ ಒಂದ್ ಮಾಡಿದ್ಕೆ ಹಾಸಿಗೆ ಮತ್ತೆ ನಿಮ್ ಬಟ್ಟೆ ಎಲ್ಲಾ ನೆಂದೋಗ್ಬಿಟ್ಟಿದೆ. ಲೋ ತಮಣಿ, ಮಾಡೋದೆಲ್ಲ ಮಾಡ್ಬಿಟ್ಟು ನನ್ ಮೇಲೆ ಹಾಕ್ತಿಯೇನು? ನಿನ್ನಿಂದ ನನ್ ದೈಪ ವಿಚಾರ ನಿಮ್ಗಳ ಮುಂದೆ ಬಂತು. ನನ್ ಮರ್ಯಾದೆ ಎಲ್ಲ ಮೂರ್ ಕಾಸಿಗೆ ರಾಜಾಗೋಯ್ತು. ಪುಟ್ಟಿ ಪುಟ್ಟಿ ಡಾರ್ಲಿಂಗ್, ತಪ್ಪು ತಿಳ್ಕೊಬೇಡ ಕಣೆ ನನ್ನನ್ನ. ನಾನ್ ರಾತ್ರಿ ಡೈಪರ್ ಹಾಕ್ತೀನಿ ಅಂತ ನನ್ನ ಎಲ್ಲಾದ್ರೂ ಬಿಟ್ಗಿಟ್ಟು ಹೋಗ್ಬಿಟ್ಟಿಯಾ ಪುಟ್ಟಿ? ನಾನು ಹಗ್ಲೆಲ್ಲ ಏನ್ ಡೈಪರ್ ಹಾಕಲ್ಲ, ರಾತ್ರಿ ಮಾತ್ರ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಿಡು ಪುಟ್ಟಿ. ಬಟನ್ ಒತ್ತಿಟ್ಟು ನಮ್ಮ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು.